ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ರಿದಾಸ್ ಇನೋವೇಷನ್ ಈ ತರಗತಿಯಲ್ಲಿ ನಾವು ಅವ್ಯಯಗಳ ಬಗ್ಗೆ ಅಧ್ಯಯನ ಮಾಡೋಣ ವಿಡಿಯೋಯನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಈಗ ಕೆಲವು ಉದಾಹರಣೆಯನ್ನು ನೋಡೋಣ ಅವನು ನಿಧಾನವಾಗಿ ಹಾಡಿದನು ಅವಳು ನಿಧಾನವಾಗಿ ಹಾಡಿದಳು ಅವರು ನಿಧಾನವಾಗಿ ಹಾಡಿದರು ಈ ವಾಕ್ಯವನ್ನು ಸ್ವಲ್ಪ ಗಮನವಾಗಿಟ್ಟು ನೋಡಿ ಫ್ರೆಂಡ್ಸ್ ಅವನು ಈ ನಾಮಪದ ಆಮೇಲೆ ಕ್ರಿಯಾಪದ ಹಾಡಿದನು ಆಮೇಲೆ ಅವಳು ಹಾಡಿದಳು ಇಲ್ಲಿ ಅವನು ಹಾಡಿದನು ಅವಳು ಹಾಡಿದು ಇಲ್ಲಿ ಮೊದಲನೆಯ ನಾಮಪದ ಮತ್ತು ಕೊನೆಯ ಕ್ರಿಯಾಪದ ಇಲ್ಲಿ ಬದಲಾವಣೆ ಆಯಿತು ಅದೇ ರೀತಿ ಅವರು ಹಾಡಿದರು ಅವರು ಮತ್ತು ಹಾಡಿದರು ಇಲ್ಲಿ ಮೊದಲನೆಯ ನಾಮಪದ ಮತ್ತು ಕ್ರಿಯಾಪದ ಬದಲಾವಣೆ ಆಯಿತು ಆದರೆ ನಿಧಾನವಾಗಿ ಎಂಬ ಈ ಶಬ್ದ ಎಲ್ಲೂ ಬದಲಾವಣೆ ಆಗಿಲ್ಲ ಆಮೇಲೆ ಅವನು ಅನ್ನೋದು ಪುಲ್ಲಿಂಗ ಆಯಿತು ಅವಳು ಅನ್ನೋದು ತ್ರೀಲಿಂಗ ಆಯಿತು ಆಯಿತಾ ಆಮೇಲೆ ಹಾಡಿದಳು ಹಾಡಿದರು ಇಲ್ಲಿ ವಚನಗಳು ಸಹ ಬದಲಾವಣೆ ಆಯಿತು ಅದು ಈ ವಾಕ್ಯವನ್ನೇ ನಾವು ಕರ್ತರಿ ಕರ್ಮಣಿ ಪ್ರಯೋಗ ಮಾಡಿದಾಗ ಅವನಿಂದ ಹಾಡು ನಿಧಾನವಾಗಿ ಹಾಡಲ್ಪಟ್ಟಿತು ಇಲ್ಲಿ ಎಲ್ಲ ಬದಲಾವಣೆ ಆದರೂ ವಿಭಕ್ತಿ ಪ್ರತಯೂ ಬದಲಾವಣೆ ಆಯಿತು ಆದರೆ ನಿಧಾನವಾಗಿ ಎಂಬ ಶಬ್ದ ಇಲ್ಲಿ ಬದಲಾವಣೆ ಆಗಿಲ್ಲ ಈ ಬದಲಾಗದಾರದಂತಹ ವಾಕ್ಯವನ್ನು ನಾವು ಏನಂತ ಕರಿತೇವೆ ಅವ್ಯಯ ಅಂತ ಕರಿತೇವೆ ಹಾಗಾದರೆ ನಾವು ಇವತ್ತು ಅವ್ಯಯಗಳ ಬಗ್ಗೆ ಅಧ್ಯಯನ ಮಾಡೋಣ ಅವ್ಯಯ ಅವ್ಯಯ ಅಂದರೆ ಬದಲಾಗದಿರುವುದು ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳ ವಿಕಾರವಿಲ್ಲದೆ ಅಥವಾ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳನ್ನು ಅವ್ಯಯ ಎಂದು ಕರೆಯುವರು ಎನ್ನುವರು ಈಗಾಗಲೇ ನಾವು ಉದಾಹರಣೆಯನ್ನು ನೋಡಿದ್ದೇವೆ ಫ್ರೆಂಡ್ಸ್ ಇಲ್ಲಿ ಅವನು ನಿಧಾನವಾಗಿ ಹಾಡಿದನು ಇಲ್ಲಿ ನಾಮಪದ ಮತ್ತು ಕ್ರಿಯಾಪದ ಬದಲಾವಣೆಯಾಯಿತು ಏಕವಚನ ಮತ್ತು ಬಹುವಚನದಲ್ಲಿಯೂ ಬದಲಾವಣೆ ಆಯಿತು ವಿಭಕ್ತಿ ಪ್ರತ್ಯಯದಲ್ಲಿಯೂ ಬದಲಾವಣೆ ಆಯಿತು ಆದರೆ ನಿಧಾನವಾಗಿ ಎಂಬ ಈ ಪದ ಎಲ್ಲೂ ಬದಲಾವಣೆ ಆಗಲಿಲ್ಲ ಇಂತಹ ಪದಗಳಿಗೆ ನಾವೇನೂ ಕರಿತೇವೆ ಅಂದರೆ ಅವ್ಯಯಗಳು ಅಂತ ಕರಿತೇವೆ ಈಗ ಅವ್ಯಯಗಳ ವಿಧಗಳನ್ನು ನೋಡೋಣ ಅವ್ಯಯಗಳನ್ನು ಎಂಟು ವಿಧಗಳಾಗಿ ಮಾಡಿದ್ದಾರೆ ಅವು ಯಾವ್ಯಾವು ಅಂದರೆ ಒನ್ನೇದು ಸಾಮಾನ್ಯ ಅವ್ಯಯ ಎರಡನೆಯದು ಅನುಕರಣ ಅವ್ಯಯ ಮೂರನೆಯದು ಸಂಬಂಧಕ ಅಥವಾ ಸಮುಚ್ಚಯ ಅವ್ಯಯ ನಾಲ್ಕನೇದು ಕ್ರಿಯಾವಾಚಕ ಅವ್ಯಯ ಐದನೆಯದು ಭಾವಸೂಚಕ ಅವ್ಯಯ ಆರನೆಯದು ಅವಧಾರಣಾರ್ಥ ಅವ್ಯಯ ಏಳನೆಯದು ಕೃದಂತ ಅವ್ಯಯ ಎಂಟನೆಯದು ಅವ್ಯಯ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಸಾಮಾನ್ಯ ಅವ್ಯಯ ಒಂದು ಕ್ರಿಯೆಯು ನಡೆದ ರೀತಿಯನ್ನು ಹೇಳುವ ಅವ್ಯಗಳು ಸಾಮಾನ್ಯ ಅವ್ಯಯಗಳು ಎನಿಸುವವು ಈಗ ಒಂದು ಕ್ರಿಯೆ ನಡೀತಾ ಇದೆ ಆ ಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನುವಂತಹ ಅವ್ಯಗಳು ಸಾಮಾನ್ಯ ಅವ್ಯಗಳು ಅಂತಾರೆ ಈಗ ಇದನ್ನು ಕ್ರಿಯಾ ವಿಶೇಷಣ ಕಾವ್ಯ ಅಂತ ಇನ್ನೊಂದು ಹೆಸರಿದೆ ಯಾಕೆ ಹೆಸರಿದೆ ಅಂತ ನೋಡೋಣ ಆಮೇಲೆ ಸ್ಥಳ ಕಾಲ ರೀತಿಗಳನ್ನು ಸಾಮಾನ್ಯವಾಗಿ ಅರ್ಥೈಸುವ ಪದಗಳು ಸಾಮಾನ್ಯ ಅವ್ಯಯಗಳು ಸ್ಥಳ ಕಾಲ ರೀತಿ ಇದನ್ನು ಸಾಮಾನ್ಯವಾಗಿ ಅರ್ಥೈಸುವ ಪದಗಳು ಸಾಮಾನ್ಯ ಅವ್ಯ ಇಷ್ಟನ್ನೇ ನೆನ್ಪಿಟ್ಕೊಬೇಡಿದೆ ನೀವು ಉದಾಹರಣೆ ನೋಡಿ ಗಾಳಿಯು ಮೆಲ್ಲನೆ ಬೀಸುತ್ತಿದೆ ಈ ಗಾಳಿ ಯಾವ ರೀತಿ ಬೀಸ್ತಾ ಇದೆ ಮೆಲ್ಲನೆ ಬೀಸುತ್ತಿದೆ ಕ್ರಿಯೆ ಯಾವ ರೀತಿ ನಡೀತಾ ಇದೆ ಮೆಲ್ಲನೆ ಬೀಸುತ್ತಿದೆ ಈ ಕ್ರಿಯೆ ನಡೀತಾ ಇದೆ ಅದರ ರೀತಿಯೇನು ಮೆಲ್ಲನೆ ಬೀಸುತ್ತಿದೆ ಈಗ ಕ್ರಿಯಾಪದದ ಹಿಂದುಗಡೆ ಬಳಕೆಯಾಗುವುದನ್ನು ಕ್ರಿಯಾವಿಶೇಷಣ ಅಂತ ಕರಿತೇವೆ ನಾವು ಆಯ್ತಾ ಇದನ್ನ ನೆಣ್ಣಿಟ್ಟಿಟ್ಕೊಳ್ಳಿ ಕ್ರಿಯಾಪದದ ಹಿಂದ್ಗಡೆ ಬಳಕೆಯಾಗುವುದನ್ನು ಕ್ರಿಯಾವಿಶೇಷಣ ಅಂತ ಕರಿತೇವೆ ಇನ್ನು ಕೆಲವು ಉದಾಹರಣೆ ನೋಡೋಣ ಈಗ ಸ್ಥಳವನ್ನು ಅರ್ಥೈಸುವ ಪದಗಳು ಯಾವ್ಯಾವು ಉದಾಹರಣೆ ನೋಡೋಣ ಮುಂದೆ ನಡುವೆ ಮುಂತಾದವುಗಳು ಆಮೇಲೆ ಕಾಲಕ್ಕೆ ಆಗ ಇಂದು ಬಳಿಕ ತರುವಾಯ ಕೂಡಲೇ ತಕ್ಷಣ ಮುಂತಾದವುಗಳು ರೀತಿಗೆ ಅರ್ಥೈಸುವಂತಹ ಪದಗಳು ಹಾಗೆ ಹೀಗೆ ಜೋರಾಗಿ ಮೆಲ್ಲನೆ ಮುಂತಾದವುಗಳು ಎರಡನೆಯದು ಅನುಕರಣಾವ್ಯಯ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಪುನಃ ಅನುಕರಣೆ ಮಾಡಿ ಹೇಳುವಂತಹ ಶಬ್ದಗಳು ಅನುಕರಣಾವ್ಯಯಗಳು ಸೂಚನೆ ಅನುಕರಣಾವ್ಯಯಗಳಿಗೆ ಅರ್ಥ ಇರುವುದಿಲ್ಲ ಅರ್ಥವಿದ್ದರೆ ಅವು ದ್ವಿರುಕ್ತಿಗಳಾಗಿರುತ್ತವೆ ಇಲ್ಲಿ ಅರ್ಥವಿಲ್ಲದಂತಹ ಶಬ್ದಗಳು ಇವು ಏನಂದ್ರೆ ಪುನಃ ಪುನಃ ಹೇಳುವಂತಹ ಶಬ್ದಗಳು ಅನುಕರಣಾವ್ಯಯಗಳು ಉದಾಹರಣೆ ನೋಡಿ ಫ್ರೆಂಡ್ಸ್ ಮಳೆಯು ಪಟಪಟನೆ ಬಿದ್ದಿತು ಬೆಂಕಿಯು ಧಗ್ಗನೆ ಹತ್ತಿಕೊಂಡಿತು ನೀರು ಜುಳುನೆ ಶಬ್ದ ಮಾಡುತ್ತಿದೆ ಮಳೆಯು ಪಟಪಟನೆ ಬಿದ್ದಿತು ಇಲ್ಲಿ ಪಟಪಟನೆ ಧಗ್ಗನೆ ಜುಳು ಜುಳು ಈ ಅವ್ಯಯಗಳಿಗೆ ಇಲ್ಲಿ ಅರ್ಥ ಇಲ್ಲ ಇಂಥ ಅರ್ಥಗಳು ಬಂದರೆ ಇದನ್ನು ದೊರಕುತ್ತೆ ಅಂತ ಕರೀತಾರೆ ಆದರೆ ಇದಕ್ಕೆ ಅರ್ಥ ಇಲ್ಲಲ್ಲ ಅದಕ್ಕಿದು ಅನುಕರಣ ಇನ್ನು ಕೆಲವು ಸುಧಾರಣೆ ನೋಡಿ ಸರ ಸರ ಧಗ ಧಗ ಧಮ ಧಣ ಚುಯ್ಯಂತ ಭರ್ರೆಂದು ಮುಂತಾದವುಗಳು ಇವನ್ ಇವೆಲ್ಲ ಏನು ಅನುಕರಣ ಈ ಅನುಕರಣ ಅರ್ಥ ಇರುವುದಿಲ್ಲ ಅರ್ಥ ಇಲ್ಲದಂತಹ ಶಬ್ದಗಳು ಏನು ಅನುಕರಣಾವ್ಯಗಳು ಇದನ್ನು ಕರೆಕ್ಟಾಗಿ ನೀವು ನೆನಪಿಟ್ಕೊಳ್ಳಿ ಆಮೇಲೆ ಇದು ಅಕಸ್ಮಾತ್ ಈ ಶಬ್ದಗಳಿಗೆ ಈ ಅವ್ಯಯಗಳಿಗೆ ಅರ್ಥ ಬಂದರೆ ಅದು ದ್ವಿರುಕ್ತಿಗಳಾಗುತ್ತವೆ ಈಗ ಮೂರನೆಯದು ಸಂಬಂಧಕ ಅಥವಾ ಸಮುಚ್ಚಯ ಅವ್ಯಯ ಎರಡು ಪದಗಳು ಇಲ್ಲವೇ ಎರಡು ವಾಕ್ಯಗಳ ಸಂಬಂಧವನ್ನು ಸೂಚಿಸುವ ಅವ್ಯಯಗಳು ಸಂಬಂಧಕ ಅವ್ಯಯಗಳಾಗಿರುತ್ತವೆ ಉದಾಹರಣೆಗೆ ಮತ್ತು ಆದರೆ ಉ ಇಲ್ಲವೇ ಹಾಗಾದರೆ ಬಳಿಕ ಊ ಸಲುವಾಗಿ ಮುಂತಾದವುಗಳು ಎರಡು ಪದಗಳು ಅಥವಾ ಎರಡು ವಾಕ್ಯಗಳ ಸಂಬಂಧವನ್ನು ಸೂಚಿಸುವಂತಹ ಅವ್ಯಗಳು ಸಂಬಂಧಕ ಅಥವಾ ಸಮುಚ್ಚಯ ಅವ್ಯಯ ಆಗಿರುತ್ತದೆ ಉದಾಹರಣೆಗೆ ರಾಧಾ ಬರಲಿಲ್ಲ ಆದ್ದರಿಂದ ಸೀತೆಯು ಬರಲಿಲ್ಲ ಇಲ್ಲಿ ರಾಧಾನು ಬರಲಿಲ್ಲ ಅದನ್ನು ಸೀತೆಯೂ ಬರಲಿಲ್ಲ ಇಲ್ಲಿ ಇಬ್ಬರೂ ಇಲ್ಲಿ ಆದ್ದರಿಂದ ಅನ್ನುವಂತಹ ಪದ ಇಲ್ಲಿ ಏನಾಗಿದೆ ಇಲ್ಲಿ ಸಂಬಂಧವನ್ನು ಸೂಚಿಸ್ತಾ ಇದೆ ಅದೇ ರೀತಿ ರಾಮನು ಕೃಷ್ಣನು ಭೀಮನು ಸ್ನೇಹಿತರಲ್ಲ ಇಲ್ಲಿ ನೂ ಅನ್ನುವಂತಹ ಪದ ಇವೆಲ್ಲ ಏನು ಸಂಬಂಧ ಒಂದಕ್ಕೊಂದು ಸಂಬಂಧವನ್ನು ಸೂಚಿಸ್ತಾ ಇದೆ ಆದ್ದರಿಂದ ಇದು ಸಂಬಂಧಕ ಅಥವಾ ಸಮುಚ್ಚಯ ಅವ್ಯಯ ಆಗಿರುತ್ತದೆ ನಾಲ್ಕನೇದು ಕ್ರಿಯಾವಾಚಕ ಅವ್ಯಯ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥ ಪೂರ್ಣಗೊಳಿಸುವ ಅವ್ಯಯಗಳಿಗೆ ಕ್ರಿಯಾರ್ಥ ಕಾವ್ಯಯ ಅಥವಾ ಕ್ರಿಯಾವಾಚಕ ಅವ್ಯಯ ಎನ್ನುವರು ಇಲ್ಲಿ ನೋಡಿ ಕ್ರಿಯೆಯ ಸ್ಥಾನದಲ್ಲಿ ನಾವು ನಿಂತು ಅಲ್ಲೇ ವಾಕ್ಯ ಅರ್ಥ ಪೂರ್ಣಗೊಳಿಸುವ ಅವ್ಯಯ ಕ್ರಿಯಾರ್ಥ ಕವ್ಯಯ ಆಗಿರ್ತದೆ ಆಮೇಲೆ ಉದಾಹರಣೆ ನೋಡೋಣ ಅವನಿಗೆ ತಿನ್ನಿಸುವುದು ಬೇಡ ಅವನಿಗೆ ತಿನ್ನಿಸುವುದು ಬೇಡ ಇಲ್ಲಿ ನೋಡಿ ಅವನಿಗೆ ತಿನ್ನಿಸುವುದು ಇಷ್ಟ ನೋಡಿ ಇಷ್ಟ ತಗೊಳ್ಳಿ ಇದು ಇಷ್ಟೇ ವಾಕ್ಯವನ್ನು ತೊಗೊಂಡ್ರೆ ಇಲ್ಲಿ ಯಾವುದೇ ಅರ್ಥ ಬರ್ತಾ ಇಲ್ಲ ಅದಕ್ಕೆ ನಾವು ಬೇಡ ಅನ್ನುವಂತಹ ಒಂದು ಪದವನ್ನು ಸೇರಿಸಿದ್ವಿ ಒಂದು ಶ ಪದವನ್ನು ಸೇರಿಸಿದಾಗ ಇಲ್ಲೇನಾಯಿತು ಆ ಆ ವಾಕ್ಯ ಪೂರ್ಣಗೊಂಡಿತ್ತು ಮತ್ತು ಅರ್ಥಪೂರ್ಣನೂ ಆಯಿತು ಅವನಿಗೆ ತಿನ್ನಿಸುವುದು ಬೇಡ ಇಲ್ಲಿ ಬೇಡ ಅನ್ನುವಂತಹದು ಕ್ರಿಯಾವಾಚಕ ಅವ್ಯಯ ಅದೇ ರೀತಿ ಎರಡನೇ ಉದಾಹರಣೆ ನೋಡಿ ಮಕ್ಕಳೇ ಆಟ ಸಾಕು ಮಕ್ಕಳೇ ಆಟ ಇಷ್ಟ ನೋಡೋಣ ಅರ್ಧ ವಾಕ್ಯ ಆಯಿತು ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲಿ ಬರ್ತಾ ಇಲ್ಲ ಈ ವಾಕ್ಯ ಪೂರ್ಣ ಆಗಬೇಕು ಅರ್ಥಪೂರ್ಣ ಆಗಬೇಕಂದ್ರೆ ಇಲ್ಲಿ ನಾವು ಏನು ಸೇರಿಸಿದ್ವಿ ಸಾಕು ಅನ್ನುವಂತಹ ಪದವನ್ನು ಜೋಡಣೆ ಮಾಡಿದ್ವಿ ಮಕ್ಕಳೇ ಆಟ ಸಾಕು ಈ ಸಾಕು ಅನ್ನುವಂತಹ ಪದ ಏನಿದೆ ಅಲ್ಲ ಅದು ಕ್ರಿಯಾವಾಚಕ ಅವ್ಯಯ ಇದೇನಾಗಿದೆ ಕ್ರಿಯಾ ಪದದ ಸ್ಥಾನದಲ್ಲಿ ನಿಂತು ವಾಕ್ಯ ಅರ್ಥಪೂರ್ಣ ಮಾಡಿಸುವ ಅವ್ಯಯ ಆಗಿರುತ್ತದೆ ಇನ್ನೂ ಕೆಲವು ಉದಾಹರಣೆ ಎಂದರೆ ಹೌದು ಇಲ್ಲ ಸರಿ ತಪ್ಪು ಇನ್ನು ಮುಂತಾದವುಗಳು ಈಗ ಐದನೆಯದು ಭಾವಸೂಚಕ ಅವ್ಯಯ ಮನದಲ್ಲಿರುವಂತಹ ಕೋಪ ತಾಪ ಹರ್ಷ ದುಃಖ ತಿರಸ್ಕಾರ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಅವ್ಯಯ ಭಾವಸೂಚಕ ಅವ್ಯಯ ಆಗಿರುತ್ತದೆ ಅವು ಕೆಲವು ಉದಾಹರಣೆ ನೋಡೋಣ ಉದಾಹರಣೆ ಹಬ್ಬ ಎಷ್ಟು ಸುಂದರವಾಗಿದೆ ಈ ಹಬ್ಬ ಎನ್ನುವಂತಹ ಪದ ಏನಿದೆ ಭಾವಸೂಚಕ ಅವ್ಯಯ ಅಥವಾ ಹಬ್ಬ ಅನ್ನುವಂಥದ್ದು ಏನು ಆಶ್ಚರ್ಯಕರದಿಂದ ಒಂದು ಮನೋಭಾವನೆಯಾಗಿದೆ ಅದೇ ರೀತಿ ಓಹೋ ಥು ಅರೆ ಅಹಾ ಇವೆಲ್ಲ ಏನು ಭಾವಸೂಚಕ ಅವ್ಯಯ ಒಟ್ಟಾರೆಯಾಗಿ ಕೋಪ ತಾಪ ಹರ್ಷ ದುಃಖ ತಿರಸ್ಕಾರ ಮುಂತಾದ ನಮ್ಮ ಭಾವನೆಯನ್ನು ಏನಿರ್ತಾವಲ್ಲ ನಮ್ಮ ಭಾವನೆ ಯಾವುದ ನಮ್ಮ ಭಾವನೆಗಳು ಏನಿರ್ತಾವಲ್ಲ ಅದನ್ನು ವ್ಯಕ್ತಪಡಿಸುವ ಅವ್ಯಯ ಭಾವಸೂಚಕ ಅವ್ಯ ಆಗಿರುತ್ತದೆ ಆರನೆಯ ವಿಧ ಅವಧಾರಣಾರ್ಥ ಅವ್ಯಯ ಅವಧಾರಣೆ ಎಂದರೆ ನಿಶ್ಚಯ ಅಥವಾ ನಿರ್ಧಾರ ಅವಧಾರಣೆ ಅಂದರೆ ಎ ಹಲವು ವಸ್ತುಗಳಲ್ಲಿ ಕೆಲವನ್ನೇ ನಿರ್ಧರಿಸಿ ನಿಖರವಾಗಿ ಹೇಳುವಾಗ ಉಪಯೋಗಿಸುವ ಪದಗಳು ಅವಧಾರಣಾರ್ಥ ಅವ್ಯಯ ಆಗಿರುತ್ತದೆ ಈಗ ಉದಾಹರಣೆ ನೋಡಿ ನನಗೆ ಅದೇ ಬೆಕ್ಕು ಇಷ್ಟ ಆಯಿತು ಹಲವು ಬೆಕ್ಕುಗಳು ಇರ್ತವೆ ಆದರೆ ನಮಗೆ ಒಂದು ಬೆಕ್ಕು ಇಷ್ಟ ಆಯಿತು ಅದನ್ನೇ ನಿಖರವಾಗಿ ಹೇಳ್ತೇವಲ್ಲ ಅದೇ ಅವಧಾರಣಾರ್ಥ ಅವ್ಯಯ ನಮಗೆ ಅದೇ ಬೆಕ್ಕು ಇಷ್ಟ ಆಯಿತು ಇವುಗಳಲ್ಲಿ ಇದೇ ತುಂಬ ಚೆನ್ನಾಗಿದೆ ಎರಡನೇ ಉದಾಹರಣೆ ಇವುಗಳಲ್ಲಿ ಇದೇ ತುಂಬ ಚೆನ್ನಾಗಿದೆ ಇವುಗಳಲ್ಲಿ ಇದ್ದೇ ಇದ್ದೆ ಅನ್ನೋದು ಏನು ನಿಖರವಾಗಿ ಹೇಳುವಂತಹದ್ದು ಆಯಿತಾ ನಿಶ್ಚಯವಾಗಿ ಹೇಳುವಂತಹದ್ದು ನಿರ್ಧಾರವಾಗಿ ಅದನ್ನು ನಾವು ಏನಂತ ಕರಿತೇವೆ ಅಂದರೆ ಅವಧಾರಣಾರ್ಥ ಅವ್ಯಯ ಅಂತ ಕರಿತೀವಿ ಇನ್ನೂ ಕೆಲವು ಉದಾಹರಣೆಗಳು ಅವರೇ ಇವರೇ ಇದುವೇ ನೀನೇ ಅವರೇ ನನ್ನ ಗುರುಗಳು ಅಂತ ನಾವು ಏನು ನಿಖರವಾಗಿ ಹೇಳ್ತೇವಲ್ಲ ಅದನ್ನು ಅವಧಾರಣಾರ್ಥ ಅವ್ಯಯ ಅಂತ ಕರಿತೀವಿ ಈಗ ಏಳನೆಯದಾಗಿ ಕೃದಂತ ಅವ್ಯಯ ಕ್ರಿಯಾಪದದ ಧಾತುವಿಗೆ ಅವ್ಯಯಗಳನ್ನು ಸೇರಿಸಿ ಹೇಳುವುದೇ ಕೃದಂತ ಅವ್ಯಯ ಉತ್ತ ಅದೇ ಊತ ದರೆ ಅಲು ಮುಂತಾದವುಗಳು ಮುಂತಾದ ಪ್ರತ್ಯಯಗಳು ಉದಾಹರಣೆ ನೋಡಿ ಅವರು ಕತೆ ಹೇಳುತ್ತಾ ಇದ್ದಾರೆ ಅವನು ಕತೆ ಹೇಳುತ್ತಾ ಇದ್ದಾನೆ ಇಲ್ಲಿ ಕ್ರಿಯಾಪದದ ಧಾತುವಿಗೆ ಅವ್ಯಯಗಳನ್ನು ಸೇರಿಸಿ ಹೇಳುವುದು ಅಂತ ಹೇಳಾನೆ ಇಲ್ಲಿ ಕ್ರಿಯಾಪದ ಯಾವುದಿದೆ ಹೇಳುತ್ತಾ ಇದೇನು ಕ್ರಿಯಾಪದ ಈ ಕ್ರಿಯಾಪದ ಧಾತು ಯಾವುದು ಹೇಳು ಹೇಳುತ್ತಾ ಇದರಲ್ಲಿ ಕ್ರಿಯಾಪದ ಧಾತು ಯಾವುದು ಹೇಳು ಈ ಧಾತುವಿಗೆ ಇಲ್ಲಿ ಏನು ಸೇರ್ಪಡೆಯಾಗಿದೆ ಉತ್ತ ಅನ್ನುವಂತಹದ್ದು ಸೇರ್ಪಡೆಯಾಗಿದೆ ಇದನ್ನು ಏನಂತ ಕರಿತೇವೆ ಅಂದರೆ ಕೃದಂತ ಅವ್ಯಯ ಅಂತ ಕರಿತೇವೆ ಅದೇ ರೀತಿ ಎರಡನೇ ಉದಾಹರಣೆ ನೋಡಿ ಮಕ್ಕಳು ಆಟ ಆಡದೆ ಹೊರಟರು ಇಲ್ಲಿ ಆಡದೆ ಅನ್ನುವಂತಹದು ಕ್ರಿಯಾಪದ ಇದರಲ್ಲಿ ಆ ಆಡದೆ ಈ ಕ್ರಿಯಾಪದದ ಧಾತು ಯಾವುದು ಆಡು ಈ ಧಾತುವಿಗೆ ಅದೇ ಎಂಬ ಹವ್ಯಯ ಸೇರಿಕೆಯಾಗಿದೆ ಆದ್ದರಿಂದ ಇದು ಆಡದೆ ಅಂತ ಒಂದು ಶ್ ಶಬ್ದ ಉತ್ಪತ್ತಿಯಾಗಿದೆ ಇದನ್ನ ಏನಕ್ಕೆ ಅಂದ್ರೆ ಕೃದಂತ ಹವ್ಯ ಅಂತ ಹೇಳ್ತಾರೆ ಈಗ ಕೊನೆಯದಾಗಿ ತದ್ದಿತಾಂತವ್ಯ ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತ ಪದಗಳು ನಿರ್ಮಾಣವಾಗುತ್ತದೆ ಇದೇ ತದ್ದಿತ ಅಂತ ಈಗ ನೋಡಿ ಫ್ರೆಂಡ್ಸ್ ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದ ಉಂಟಾಗುತ್ತದೆ ಇವತ್ತು ಉದಾಹರಣೆ ಆತನಿ ಹೂವು ಹೂವು ಪ್ಲಸ್ ಅಲ್ಲಿ ಹೂವಿನಲ್ಲಿ ನಾಮ ಪ್ಲಸ್ ವಿಭಕ್ತಿ ಪ್ರತ್ಯಯ ಈಜಿಕ್ವಲ್ ಟು ನಾಮಪದ ಅದೇ ರೀತಿಯಾಗಿ ನಾಮಗಳಿಗೆ ತದ್ದಿತ ಪ್ರತ್ಯಯ ಸೇರಿ ತದ್ದಿತ ಪದಗಳು ನಿರ್ಮಾಣವಾಗುತ್ತವೆ ಉದಾಹರಣೆಗೆ ಹೂವಾಡಿಗ ಅವಳು ಸೀತೆಯಂತೆ ಸುಂದರ ಇಲ್ಲೇ ನಾಮಕ್ಕೆ ನಾಮ ನಾಮ ಇದೆ ಸೀತೆ ಅನ್ನೋದು ನಾಮ ಇದರಲ್ಲಿ ಯಂತೆ ಅನ್ನುವಂತಹ ತದ್ದಿತ ಪ್ರತ್ಯಯ ಸೇರ್ಪಡೆಯಾಗಿದೆ ಆದ್ದರಿಂದ ಇದೇನಾಯಿತು ತದ್ದಿತ ಪ್ರತ್ಯಯ ಅದೇ ರೀತಿಯಾಗಿ ಎರಡನೇ ಉದಾಹರಣೆ ನೋಡಿ ಅವನೂ ತುಂಬ ಹಣವಂತ ಅವನು ತುಂಬ ಹಣವಂತ ಈ ಹಣ ಅನ್ನುವಂಥದ್ದು ನಾಮ ವಂತ ಅನ್ನುವಂಥದ್ದು ತದ್ದಿತ ಪ್ರತ್ಯಯ ಆಯಿತಾ ಇನ್ನು ಉದಾಹರಣೆ ಅಂದರೆ ಹೂವಾಡಿಗ ಕೂಲಿಕಾರ ಕಳಸಗಿತ್ತಿ ಆಮೇಲೆ ಕೂಲಿಕಾರ ಇವೆಲ್ಲ ಏನಂದರೆ ತದ್ದಿತ ಅಂತ ವ್ಯಯಗಳು ಈ ತರಗತಿಯಲ್ಲಿ ನಾವು ಅವ್ಯಯಗಳನ್ನು ನೋಡಿದ್ವಿ ಅವ್ಯಯ ಎಂದರೇನು ಅವ್ಯಯದ ವಿಧಗಳು ಯಾವ್ಯಾವು ಅದು ವಿಧಗಳನ್ನು ಒಂದೊಂದಾಗಿ ನಾವು ಉದಾಹರಣೆಯ ಮೂಲಕ ನೋಡಿದ್ವಿ ಈ ತರಗತಿ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ